ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನಲ್ಲಿ ಎಟಿಎಂ ಮಾಡಿಸಿಕೊಡುವುದಾಗಿ ನಂಬಿಸಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಿಂದ 99,999 ರು ಲಪಟಾಯಿಸಿದ ಪ್ರಕರಣವೊಂದು ನಂಜನಗೂಡಿನಲ್ಲಿ ನಡೆದಿದೆ. ಗುಜರಿ ವ್ಯಾಪಾರ ಮಾಡುತ್ತಿರುವ ನೀಲಕಂಠನಗರ ವೃದ್ಧ ಬಶೀರ್ ಅಹಮದ್ ಎಂಬುವರೇ ಹಣ ಕಳೆದುಕೊಂಡವರಾಗಿದ್ದಾರೆ. ಮೊಬೈಲ್ ಮೂಲಕ ಬಶೀರ್ ಅಹಮದ್ ರವರ ಪತ್ನಿ ಶಹಜಹಾನ್ ಎಂಬುವರನ್ನು ಸಂಪರ್ಕಿಸಿ ಬ್ಯಾಂಕ್ ಮ್ಯಾನೇಜರ್ ಎಂದು ಪರಿಚಯಿಸಿಕೊಂಡ ವಂಚಕ ಎಟಿಎಂನ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಖಾತೆಯಲ್ಲಿದ್ದ ಹಣ ಮಂಗಮಯ ಮಾಡಿದ್ದಾನೆ. ಬಶೀರ್ ಅಹಮದ್ ರವರು ನಂಜನಗೂಡಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾತೆ ಹೊಂದಿದ್ದು ಡೆಬಿಟ್ ಕಾರ್ಡ್ ಪಡೆದಿದ್ದಾರೆ. ಅಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನಲ್ಲೂ ಖಾತೆ ಹೊಂದಿರುವ ಬಶೀರ್ ಅಹಮದ್ ಇದರಲ್ಲಿ ಎಟಿಎಂ ಕಾರ್ಡ್ ಪಡೆದಿರುವುದಿಲ್ಲ. ಈ ಮಾಹಿತಿಯನ್ನು ಸಂಗ್ರಹಿಸಿರುವ ವಂಚಕರು ಎಟಿಎಂ ಮಾಡಿಸಿಕೊಡುವುದಾಗಿ ನಂಬಿಸಿ ಮೊಬೈಲ್ನಲ್ಲೇ ಖಾತೆಯ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ನನ್ನ ಹೆಸರು ಬಶೀರ್ ಅಹಮದ್ ಅಂತ. ಸುಮಾರು 11 ಗಂಟೆಗೆ ನಮ್ಮ ಜಮೀನಿಂದು ಲೋನ್ ಬಂದಿದೆ ಅಂತ ಸ್ವಲ್ಪ ಆಧಾರ್ ಕಾರ್ಡು ಮೆಸ್ಸಸ್ಸು ಆಮೇಲೆ ನಂದು ಬ್ಯಾಂಕ್ ಅಕೌಂಟ್ದು ಆಮೇಲೆ ಒಂದೊಂದಾಗಿ ಎ ಟಿ ಎಮ್ದು ಅಡ್ರೆಸ್ ತಗೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತಿಗೆ ಅದ್ರದ್ದು ನಂಬರ್ ಕೇಳಿದ್ರು, 14 ನಂಬರು ಹೇಳಿ ಕರೆಕ್ಟಾಗಿ ಅಂತ ಹೇಳಿದ್ರು. ಆಮೇಲೆ ಇದು 3/4 ಗಂಟೆ ಮಾತಾಡಿದ್ರು. ಆಮೇಲೆ ತಿರ್ಗಾ 1/2 ಗಂಟೆ ಮಾತಾಡಿದ್ರು. ಸುಮಾರು 11 ಗಂಟೆಯಿಂದ ಶುರು ಮಾಡಿರೋದು ಈ ಥರ ನಮಗೆ ಕೇಳ್ತಾ ಜಮೀನಿಂದು ಕ್ಯಾಶ್ ಬಂದಿದೆ, ನಿಮಗೆ ಲೋನ್ ಬಂದಿದೆ ಅಂತ 3 ಗಂಟೆಗಂಟನೂ ಈ ಥರ ಚರ್ಚೆ ಮಾಡ್ತಾನೆ ಇದ್ದರು. ಅವರು ನಮ್ಮ ಸೊಸೆಗೆ ನಮ್ಮ ಸೊಸೆ ಇದು ಅಡ್ರೆಸ್ ಹೇಳಿರೋದು, ಅವ್ರಿಗೆ ಗೊತ್ತಿಲ್ಲ. ನಮಗೆ ಡಾಕ್ಯುಮೆಂಟ್ ಇತ್ತಲ್ಲ, ಅವರು ಏನೋ ನಮ್ಮ ಮಾವಾರಿಗೆ ಬಂದಿದೆ ಅಂತ ಎಲ್ಲ ದಾಖಲಾತಿ ಕೊಟ್ಬಿಟ್ರು. 3/4 ಗಂಟೆಗೆ ತಿರ್ಗಾ ಕೇಳಿದ್ರು ಅವರು. ಆಮೇಲೆ ಇದ್ರ ನಂಬರು ಕೊನ್ಸಾವ ಐ ಪಿ ಎ ನಂಬರ್ ಪಿ ಎಫ್ ಟಿ ನಂಬರು ಕೇಳಿದ್ರು. ಎರಡು ಸಾರಿ ಕೇಳಿಬಿಟ್ಟು 55,000 ರೂಪಾಯಿ ತೆಗೆದ್ರು. 1,00,000 ರೂಪಾಯಿ ಎ ಟಿ ಎಮ್ ಇಂದ ಪರಾರಿ ಆಗು. ಫ್ರಾಡು ಸ್ವಾಮಿ, ಗೊತ್ತಿಲ್ಲ ಸ್ವಾಮಿ. ನಮಗೆ ಹೇಳಿದ್ರು ಸ್ಟೇಟ್ ಸರ್ಕಲ್ ಮೇಸು ಬ್ಯಾಂಕ್ ಅಂತ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾವು ಮಾತಾಡ್ತಾ ಇರೋದು ಅಂತ ಹೇಳಿದ್ರು. ಸ್ಟೇಟ್ ಬ್ಯಾಂಕ್ನಲ್ಲಿ ನಾನೇ ಬರ್ತೀನಿ ಅಂತ, ಅದಕ್ಕೆ ನೀವು ಬರಬೇಡಿ, ಎಲ್ಲ ಇಲ್ಲೇ ಆಯ್ತದೆ ಅಂತ ಹೇಳಿದ್ರು. ಇಷ್ಟು ಮಾತುಕತೆ ಆಯ್ತು. ಒಮ್ಮೆ 49,999 ಮತ್ತೊಮ್ಮೆ 50,000 ಹಣ ಡ್ರಾ ಮಾಡಿಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಹಣ ಕಳೆದುಕೊಂಡ ಬಶೀರ್ ಅಹಮದ್ ಮೈಸೂರಿನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅಮ್ಮಯ್ಯ ಬಶೀರ್ ಅಹಮದ್ ಅವರ ಮಗಳು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂದ SBI ನಾವು ಕಾಲ್ ಮಾಡ್ತಿರೋದು, ಬ್ಯಾಂಕ್ ಮ್ಯಾನೇಜರ್ ಅಂತ. ನಿಮಗೆ ATM ಬೇಕು ಅಂತಂದರೆ ನಾನು ಹೇಳಿದ ನಂಬರ್ಗೆ ನೀವೆಲ್ಲ OTP ನನಗೆ ಹೇಳಬೇಕು, ಆದ್ದರಿಂದ ನಾನು ಕಾಲ್ ಮಾಡಿದ್ದೀನಿ ಅಂತ. ನಾನೇ ಮ್ಯಾನೇಜರೇ ನಾನು ಮಾತಾಡ್ತಾ ಇರೋದು ಅಂತ ಹೇಳಿದ್ದಾರೆ. ಅದು ಅವರೆಲ್ಲ ಈ OTP ಎಲ್ಲ ಕಳಿಸ್ತೀನಿ ನಾನು, ನಿಮ್ಮದು ಇದು ಬ್ಯಾಂಕ್ ಪಾಸ್ಬುಕ್ದು ಅಕೌಂಟ್ ನಂಬರ್ ಕ್ಲಿಯರಾಗಿ ನನಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಆ ಅಕೌಂಟ್ ನಂಬರು ತೊಗೊಂಡಿದ್ದಾರೆ, ATMದು ಫುಲ್ ನಂಬರ್ ತೊಗೊಂಬಿಟ್ಟಿದ್ದಾರೆ, ಫುಲ್ ಡೀಟೇಲ್ಸ್ ತೊಗೊಂಬಿಟ್ಟು OTP ಬರುತ್ತೆ ಫೋನ್ಗೆ, ನೀವು ಎಲ್ಲ ಇಮಿಡಿಯೇಟಾಗಿ ನನಗೆ ಕ್ಯಾಚ್ ಮಾಡ್ತಾ ಇರಬೇಕು ಫೋನಲ್ಲೇ, ಬಟ್ ನೀವು ಬರಬಾರ್ದು ಬ್ಯಾಂಕ್ಗೆ ಅಂತ ಹೇಳಿದ್ದಾರೆ. ನಾವು ಬ್ಯಾಂಕ್ಗೆ ಬರ್ತೀವಿ ಅಂತ ಹೇಳಿದ್ದಕ್ಕೆ ಸರ್ವೆ ಡೌನ್ ಇದೆ, ನೀವು ಬರೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಎಲ್ಲ ಡೀಟೇಲ್ಸ್ ತೊಗೊಂಡು ಇವರು OTP ಬರುತ್ತೆ ಅಂದ ತಕ್ಷಣಕ್ಕೆ 50,000 ಫಸ್ಟ್ ಅಮೌಂಟ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು OTP ಬರುತ್ತೆ ಅಂತ ಇನ್ನೊಂದು 50,000 ಇನ್ನೊಂದು OTPಗೆ ತಗೋಬಿಟ್ಟಿದ್ದಾರೆ. ಪುನಃ ನೆಕ್ಸ್ಟ್ ನಮಗೆ ಏನು ಹೇಳಿದ್ರು, 3:30 ನೀವು ಬರಬೇಕು ತಂದೆ ಅಂತ ಹೇಳಿದ್ದಾರೆ. ನಾವು ಆಮೇಲೆ ಪುನಃ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಪುನಃ 5 ಮಿನಿಟ್ಸ್ಗೇ, ನಾವು ನೀವು ಬರಬೇಡಿ, ಸರ್ವೆ ಫುಲ್ ಡೌನ್ ಇದೆ, ನಾನು ಇಲ್ಲೇ ಫೋನಲ್ಲೇ ಎಲ್ಲ ರೆಡಿ ಮಾಡಿದ್ದೀನಿ, ನಿಮಗೆ ATM ಪೋಸ್ಟಿನ ಮುಖಾಂತರ ಬರುತ್ತೆ ಅಂತ ಹೇಳ್ತಾರೆ. ಸ್ಯಾಟರ್ಡೇ ಆಗಸ್ಟ್ಗೆ ಮಾಡಿರೋದು, ಇದು 28 ಆಗಸ್ಟಲ್ಲಿ ಮಾಡಿರೋದು, 1 ತಿಂಗಳು ಹಿಂದೆ, ಜಾಸ್ತಿ ಏನಾಗಿಲ್ಲ. ಸುದ್ದಿ ವಿಭಾಗ, ಕನ್ನಡ TV, ಮೈಸೂರು.